हाय फ्रेंड्स, इवत्तिन संचिकेयल्लि नानु निमगे मंगळूरिनल्लि याव रीति इड्लिन माड्तारे अंत हेळि कोड्ता इदीनि। इदक्के कोंकणियल्लि सन्न अंत कूड हेळ्तारे। ಇದು ಎಷ್ಟು ಸಾಫ್ಟ್ ಆಗಿ ಬರುತ್ತೆ ಅಂತ ನೋಡಿ, ಕಾಟನ್ ರೀತಿ ಹತ್ತಿ ಇರುತ್ತೆ ಅಲ್ವಾ, ಅಷ್ಟು ಸಾಫ್ಟ್ ಆಗಿ ಇದು ಬರುತ್ತೆ। ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ। ನಾನಿಲ್ಲಿ 2 ಕಪ್ ಅಷ್ಟು ಇಡ್ಲಿ ರೈಸ್ ಅನ್ನು ತಗೊಂಡಿದ್ದೀನಿ। ಇದನ್ನ ಚೆನ್ನಾಗಿ ನೀವು ವಾಶ್ ಮಾಡಿ 4 ಗಂಟೆ ಸೋಕ್ ಮಾಡಿ ಇಡಬೇಕು। 2 ಕಪ್ ಅಂದ್ರೆ ಅರ್ಧ ಸೇರ ಆಗುತ್ತೆ। ಹಾಗೆ ಅರ್ಧ ಸೇರಿಗೆ ನಾನಿಲ್ಲಿ ಅರ್ಧ ಕೈ ಮುಷ್ಟಿಯಷ್ಟು ಉದ್ದಿನ ಬೇಳೆನ ಹಾಕಿ ವಾಶ್ ಮಾಡಿ 4 ಗಂಟೆ ನೆನೆಲಿಕ್ಕೆ ಇಟ್ಟಿದ್ದೀನಿ। ಅದೇ ರೀತಿ ಅರ್ಧ ಕಪ್ ಅಷ್ಟು ಬಾಯಿಲ್ಡ್ ರೈಸ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ। ಇದೇ ಕಪ್ ಅಲ್ಲಿ ಅರ್ಧ ಕಪ್। 4 ಗಂಟೆ ಆದ ನಂತರ ರೈಸ್ ಎಲ್ಲ ಚೆನ್ನಾಗಿ ಸೋಕ್ ಆದ ನಂತರ ಇದನ್ನ ಮೂರನ್ನ ಕೂಡ ನೀವು ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿ ಉಪ್ಪನ್ನ ನೀವು ಗ್ರೈಂಡ್ ಮಾಡುವಾಗಲೇ ನೋಡ್ಕೊಂಡು ಹಾಕ್ಕೊಳ್ಳಿ। ಇದನ್ನ ನಾವು ತೀರ ಸ್ಮೂತ್ ಆಗಿ ಗ್ರೈಂಡ್ ಮಾಡಬೇಕು। ಇದರ ಹದ ನೋಡಿ ಈ ರೀತಿ ಇರಬೇಕು, ತುಂಬಾ ತೆಳುವಾಗಿ ಇರಬಾರದು। ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸಿ ನೀವು ಗ್ರೈಂಡ್ ಮಾಡ್ಕೊಳ್ಳಿ। ಸೋ ಇವಾಗ ಸ್ಮೂತ್ ಆಗಿ ಗ್ರೈಂಡ್ ಆಗಿದೆ ಇದು। ಇದನ್ನ ನಾನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದೀನಿ। ಸ್ವಲ್ಪ ಡೀಪ್ ಇದ್ದ ಪಾತ್ರೆಗೆ ಇದನ್ನ ಶಿಫ್ಟ್ ಮಾಡಿ। ನಂತರ ನೋಡಿ, ಇದಕ್ಕೆ ನಾನು ಇಲ್ಲಿ ಅರ್ಧ ಗ್ಲಾಸ್ ಅಷ್ಟು ಶೇಂದಿ ಅಂತ ಹೇಳ್ತೀವಿ ನೋಡಿ, ಅದನ್ನ ಹಾಕ್ತಾ ಇದೀನಿ। ಈ ಶೇಂದಿಯನ್ನ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು। ತೆಂಗಿನಕಾಯಿ ನೀರಿದೆ ನೋಡಿ, ಅದಕ್ಕೆ ಸ್ವಲ್ಪ ಈಸ್ಟ್ ಹಾಗೂ ಸಕ್ಕರೆ ಹಾಕಿ ಇಟ್ಟರೆ 24 ಗಂಟೆಯಲ್ಲಿ ಶೇಂದಿ ರೆಡಿ ಆಗುತ್ತೆ। ನಿಮಗೆ ಹಾಗೂ ಅರ್ಥ ಆಗದಿದ್ರೆ ಇದರ ನಾನು ವಿಡಿಯೋನ ನಾನು ಮಾಡಿದ್ದೀನಿ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ, ಅಲ್ಲಿಂದ ಚೆಕ್ ಮಾಡಿ। ನಿಮಗೆ ಶೇಂದಿ ಹಾಕಲಿಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಈಸ್ಟ್ ಮತ್ತು ಸಕ್ಕರೆನ ಸೇರಿಸಿ ಅದನ್ನು ಕೂಡ ಹಾಕ್ಕೊಳ್ಬೋದು। ಬಟ್ ಶೇಂದಿ ಹಾಕಿದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಇಡ್ಲಿ ತುಂಬ ಸಾಫ್ಟ್ ಆಗಿ ಬರುತ್ತೆ। ಇದನ್ನು ಒಂದು 5 ನಿಮಿಷ ಈ ರೀತಿ ಕೈಯಲ್ಲೇ ನಾವು ಮಿಕ್ಸ್ ಮಾಡಬೇಕು, ಆವಾಗ ಇದರೊಳಗೆ ತುಂಬ ಚೆನ್ನಾಗಿ ಏರೇಷನ್ ಬರುತ್ತೆ। ಈ ರೀತಿ 5 ನಿಮಿಷ ಮಾಡ್ತಾನೇ ಇರಬೇಕು, ಸ್ಪೂನಲ್ಲಿ ಮಾಡಬೇಡಿ, ಕೈಯಲ್ಲೇ ಮಾಡಿ। ಇವಾಗ ಇದನ್ನು ಮುಚ್ಚಿಡೋಣ। ಇದು ನಾವು ಒಂದು 5-7 ಗಂಟೆವರೆಗೆ ಇದನ್ನು ಮುಚ್ಚಿಡಬೇಕು। ಇವಾಗ ನೋಡಿ 5 ಗಂಟೆಯಲ್ಲೇ ನಮ್ಮದು ಬೇಗನೆ ಇದು ಉಬ್ಬಿಕೊಂಡು ಬಂದಿದೆ। ಶೇಂದಿ ಹಾಕಿರೋದ್ರಿಂದ ಇದು ಬೇಗನೆ ಉಬ್ಬಿಕೊಂಡು ಬರುತ್ತೆ। ನೀವು ಶೇಂದಿ ಬದಲು ಈಸ್ಟ್ ಹಾಕೋದಾದರೆ ಸ್ವಲ್ಪ ಉಗುರು ಬೆಚ್ಚನೆ ನೀರನ್ನು ತಗೊಂಡು ಅದಕ್ಕೆ 1 ಚಮಚ ಈಸ್ಟ್ ಹಾಕಿ ಹಾಗೂ 2 ಚಮಚ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸ್ಬೋದು, ಹಾಗೆ ಕೂಡ ಮಾಡ್ಬೋದು। ಹಿಟ್ಟನ್ನು ಇಡ್ಲಿ ಪಾತ್ರೆಯೊಳಗೆ ಹಾಕುವಾಗ ಈ ರೀತಿ ಇಡ್ಲಿ ಪಾತ್ರೆಯನ್ನು ಆಯಿಲ್ ಹಾಕಿ ಗ್ರೀಸ್ ಮಾಡ್ಕೊಳ್ಳಿ। ಇವಾಗ ಹಿಟ್ಟನ್ನು ಇಡ್ಲಿ ಪಾತ್ರೆಗೆ ಹಾಕ್ತಾ ಇದ್ದೀನಿ। ಇಲ್ಲಿ ನಾನು ಎಲ್ಲ ಇಡ್ಲಿ ಪಾತ್ರೆಯನ್ನು ಆಯಿಲ್ ಹಾಕಿ ಗ್ರೀಸ್ ಮಾಡಿ ಇಟ್ಟಿದ್ದೀನಿ। ನಾವು ಹಿಟ್ಟನ್ನು ಹಾಕುವಾಗ ಅರ್ಧದಷ್ಟು ತುಂಬಿದರೆ ಸಾಕು, ಫುಲ್ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಇದು ಉಬ್ಬಿಕೊಂಡು ಮೇಲೆ ಬರುತ್ತಲ್ವ, ಹಾಗಾಗಿ ಅರ್ಧದಷ್ಟು ಹಾಕಿದರೆ ಸಾಕು. ಆನಂತರ ಈ ಇಡ್ಲಿ ಪಾತ್ರೆ ಏನಿದೆ ನೋಡಿ, ಅದು ಮೊದಲೇ ನಾವು ನೀರು ಹಾಕಿ ಒಂದು 10 ನಿಮಿಷ ಅದು ಬಿಸಿ ಆಗಲಿಕ್ಕೆ ಇಡಬೇಕಾಗುತ್ತೆ, ಪ್ರೀ ಹೀಟ್ ಮಾಡಬೇಕಾಗುತ್ತೆ ನಾವು। ಆ ನಂತರ ಪ್ರೀ ಹೀಟ್ ಆದ ನಂತರ ಈ ರೀತಿ ನಾವು ಹಿಟ್ಟನ್ನು ಹಾಕ್ಕೊಳ್ಬೇಕು। ನಂತರ ಇದನ್ನು 20 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಹೀಟ್ ಆಗಲಿಕ್ಕೆ ಬಿಡಬೇಕು. ಇವಾಗ 20 ನಿಮಿಷ ಆಗಿದೆ, ಇಡ್ಲಿ ಎಲ್ಲ ಚೆನ್ನಾಗಿ ಉಬ್ಬಿಕೊಂಡು ರೆಡಿ ಆಗಿದೆ. ಸೊ ಇದನ್ನು ಇವಾಗ ನಾವು ತೆಗೆಯೋಣ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೂ ನಿಮಗೆ ಇಡ್ಲಿ ಇಷ್ಟ ಇದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಇಡ್ಲಿ ಇಷ್ಟ ಅಂತ ಹೇಳಿ, ಹಾಗೂ ನನ್ನ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇವಾಗ ಈ ಇಡ್ಲಿಯನ್ನು ನಾವು ಈ ರೀತಿ ಉಲ್ಟಾ ಮಾಡಿ ಹಾಕಬೇಕು. ಇದನ್ನು ಆವಾಗಲೇ ನಾವು ತೆಗಿಬಾರ್ದು, ಬಿಸಿ ಇರುವಾಗ ಈ ರೀತಿ ಉಲ್ಟಾ ಮಾಡಿ ಹಾಕಿ ಇದರ ಮೇಲೆ ತಣ್ಣಗಿರುವ ಒಂದು ಒದ್ದೆ ಮಾಡಿಕೊಂಡಿರುವ ಒಂದು ಬಟ್ಟೆಯನ್ನು ಹಾಕಿ ಇಡಬೇಕು, ಒಂದು 10 ನಿಮಿಷ ಇಡಬೇಕು ಈ ರೀತಿ. ಆವಾಗ ಇದೆಲ್ಲ ತಣ್ಣಗಾಗುತ್ತೆ. ತಣ್ಣಗಾದ ನಂತರ ನಾವು ಇಡ್ಲಿಯನ್ನು ತೆಗಿಬೇಕು. ಬಿಸಿ ಇರುವಾಗ ತೆಗೆದರೆ ಇಡ್ಲಿ ಕಟ್ ಆಗುತ್ತೆ. ಸೊ ಈ ರೀತಿ ಒದ್ದೆ ಬಟ್ಟೆಯನ್ನು ಇದರ ಮೇಲೆ ಹಾಕ್ಕೊಂಡು ಒಂದು 10 ನಿಮಿಷ ಇಡಬೇಕಾಗುತ್ತೆ. ಇವಾಗ 10 ನಿಮಿಷ ಆಗಿದೆ, ಇದನ್ನು ತೆಗೆಯೋಣ. ನೀವು ಒಂದು ಸ್ಪೂನಿನ ಸಹಾಯದಿಂದ ಇದನ್ನು ನೀವು ತೆಗಿಬೋದು, ತುಂಬ ಈಸಿಯಾಗಿ ಬರುತ್ತೆ ನೋಡಿ, ಈ ರೀತಿ ಈಸಿಯಾಗಿ ಬರುತ್ತೆ. ಅಥವಾ ನೀವು ಕೈಯಲ್ಲಿ ಕೂಡ ಇದನ್ನು ರಿಮೂವ್ ಮಾಡ್ಬೋದು, ಹೇಗೆ ಬೇಕು ಹಾಗೆ ರಿಮೂವ್ ಮಾಡ್ಕೊಳ್ಳಿ. ಸೊ ಯಾವುದೇ ರೀತಿ ಇದು ಕಟ್ ಆಗೋದಿಲ್ಲ, ಯಾಕಂದರೆ ಕರೆಕ್ಟಾಗಿ ಇದು ಕೂಲ್ ಆಗಿದೆ. ಸೊ ನೋಡಿ ಇದರ ಸಾಫ್ಟ್ನೆಸ್ ಹೇಗಿದೆ ಅಂತ, ಕಾಟನ್ ಥರ ಎಷ್ಟು ಸಾಫ್ಟ್ ಸಾಫ್ಟ್ ಆಗಿ ಇಡ್ಲಿ ಬಂದಿದೆ ಅಂತ. ಇದು ಸಾಂಬಾರ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನಾನ್ ವೆಜ್ ಅವರು ನಾನ್ ವೆಜ್ ಜೊತೆ ಕೂಡ ಇದನ್ನು ತಿನ್ಬೋದು, ತುಂಬಾ ಸಖತ್ತಾಗಿರುತ್ತೆ.